ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣರವರು ಭೇಟಿ ನೀಡಿ ಕಲಾ ಕಾಲೇಜಿನ ತರಗತಿಗಳ ಬೋಧನೆಯನ್ನು ಪರಿಶೀಲಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣರವರು ಭೇಟಿ ನೀಡಿ ಕಾಲೇಜಿನ ತರಗತಿಗಳನ್ನ ವೀಕ್ಷಿಸಿದರು. ಕೊರೋನಾ ಸಂದರ್ಭದಲ್ಲಿ ಪ್ರಾರಂಭವಾಗಿರುವ ಪದವಿ ತರಗತಿಗಳಿಗೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿಗಳು ಪದವಿ ತರಗತಿಗಳ ಬೋಧನೆಯನ್ನು ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಶಾಲೆಗಳ ಆರಂಭ ಮಾಡುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತಿದೆ ಎಂದರು. 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳ ಆರಂಭಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಮುಂದುವರೆಯುವವರು, ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗುವುದಿಲ್ಲವೆಂದರು. ನಾಯಕತ್ವ ಉಳಿದಿದೆ, ಉಳಿಯುತ್ತೆ, ಮುಂದೆ ಹೋಗುತ್ತೆ, ಮುಂದೆ ಸಾಗುತ್ತೆ, ಅವರೇ ಮುಖ್ಯಮಂತ್ರಿಗಳಾಗಿರ್ತದೆ. ಆ ಸ್ಪಷ್ಟತೆ ಇದೆ, ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಈ ಗೊಂದಲ ಬೇರೆ ಎಲ್ಲೋ ಒಂದು ಕಡೆ ಸುಮ್ಮನೆ ನಿರ್ಮಾಣ ಆಗ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುವಂಥ ಪ್ರಾರಂಭ ಆಗಿದೆ. ಕಾಲೇಜ್ ಪ್ರಾರಂಭ ಆಗಿ ಆಫ್ಲೈನಲ್ಲಿ ನಡೀತಿದೆ, ಮೊದಲು ಆನ್ಲೈನಲ್ಲಿ ನಡೀತಿತ್ತು, ಆಫ್ಲೈನಲ್ಲೂ ಪ್ರಾರಂಭವನ್ನು ಮಾಡಿ ಯಾವ ರೀತಿ ನಡೀತಿದೆ ಅನ್ನೋಂಥದ್ದನ್ನ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ತುಮಕೂರಿನ ವಿಶ್ವವಿದ್ಯಾಲಯದ ಕಾನ್ಸ್ಟೆಂಟ್ ಕಾಲೇಜ್ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನ ಭೇಟಿ ಕೊಟ್ಟು ಯಾವ ರೀತಿ ನಡೀತಿದೆ ಅಂತ ನೋಡಿ ಬಂದಿದ್ದೆ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ತುಮಕೂರು ವಿವಿ ಉಪ ಕುಲಪತಿಗಳಾದ ಡಾಕ್ಟರ್ ಎಎಚ್ ಸಿದ್ದೇಗೌಡ, ಕಾಲೇಜಿನ ಪ್ರಾಚಾರ್ಯರು, ಪ್ರಾಧ್ಯಾಪಕರುಗಳು ಹಾಜರಿದ್ದರು. ರಾಜ್ಯದಲ್ಲಿರುವ 500 ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕೆ ಕಾಯಕಲ್ಪ ಕಲ್ಪಿಸಲಾಗುವುದೆಂದು ಕರುನಾಡು ವಿಜಯೇಂದ್ರ ಸಂಸ್ಥಾಪಕ ಅಧ್ಯಕ್ಷ ಎಚ್ ಎನ್ ದೀಪಕ್ರವರು ಹೇಳಿದ್ದಾರೆ. ರಾಜ್ಯದಲ್ಲಿರುವ 500 ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಬಣ್ಣ ಹಚ್ಚುವ ಉದ್ದೇಶ ಹೊಂದಿರುವುದಾಗಿ ಕರುನಾಡ ವಿಜಯ ಸೇನೆ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷ ಎಚ್ ಎನ್ ದೀಪಕ್ರವರು ಹೇಳಿದ್ದರು. ಕ್ಯಾತ್ಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಣ್ಣ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ದೀಪಕ್ರವರು ಮಾತನಾಡಿದರು. ಕರುನಾಡ ವಿಜಯ ಸೇನೆ ಸಂಘಟನೆಗೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಬೆಂಗಳೂರಿನಲ್ಲಿ ಈ ಸಂಘಟನೆ ಕಾರ್ಯಾರಂಭ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆ ಉಳಿವಿಗಾಗಿ ಹೋರಾಡುವ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಗಳ ಕಟ್ಟಡಕ್ಕೆ ಬಣ್ಣ ಹಚ್ಚುವ ಮೂಲಕ ವಿನೂತನವಾಗಿ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೀಪಕ್ರವರು ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ 20 ಶಾಲೆಗಳ ಕಟ್ಟಡವನ್ನ ಗುರುತಿಸಲಾಗಿದೆ ಎಂದರು. ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಅನುಷ್ಠಾನ ಆಗಬೇಕು, ನ್ಯಾಯಾಲಯಗಳಲ್ಲಿ ಇನ್ನು ಕನ್ನಡದ ಆದೇಶದ ಪ್ರತಿ ಸಿಗುತ್ತಿಲ್ಲವೆಂದರು. ಶಾಲೆಗಳ ಪುನಶ್ಚೇತನವು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ನವೆಂಬರ್ ತಿಂಗಳಲ್ಲಿ ನಾವು ಈ ಕಾರ್ಯವನ್ನ ಚಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೆಂಗಳೂರಿನಲ್ಲಿ ಚಾಲನೆ ಕೊಟ್ಟಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನಾಗಭರಣ ಸರ್ ಅವರು ಒಂದು ಶಾಲೆಗೆ ಉದ್ಘಾಟನೆಯನ್ನ ಮಾಡಿದ್ರು. ಅದಾದ ನಂತರ ಆ ಭಾಗದ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಶ್ರೀ ಮಾಯಣ್ಣನವರು ಸಹ ಒಂದು ಶಾಲೆಗೆ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ರು. ನಂತರ ಸುಮಾರು 7 ಶಾಲೆಗಳನ್ನ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಆ ಶಾಲೆಗಳಿಗೆ ಬಣ್ಣ ಹಚ್ಚುವ ಮುಖಾಂತರ ಏನು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿಡುವಂತ ಶಾಲೆಗೆ, ಸರ್ಕಾರಿ ಶಾಲೆಗೆ ಪರಮಪೂಜ್ಯ ಒನಕಲ್ಲು ಮಠದ ಶ್ರೀಗಳು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ತುಮಕೂರಿನಲ್ಲಿ ಬಾಮಾ ರಮಾಕುಮಾರಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಕವಿತಾ ಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಸಬಾ ಅಧ್ಯಕ್ಷೆ ಬಹಾ ರಮಕುಮಾರಿ, ಸಾಹಿತಿ ಕವಿತಾ ಕೃಷ್ಣ, ಯಾಸ್ಮಿನ್ ತಾಜ್, ವಿಜಯ್ ಕುಮಾರ್, ಮಂಜುಳ, ಸಂಘಟನೆಯ ರಾಜ್ಯಾಧ್ಯಕ್ಷ ಮಹೇಶ್, ಜೆಡಿಎಸ್ ಮುಖಂಡ ಗಂಗಾ ಹನುಮಯ್ಯ, ಸುಧೀರ್, ವಿಜಯ್ ಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಕರುನಾಡ ಸಾರಥಿ ಆಟೋ ಚಾಲಕರು, ಆಟೋ ಪೊಲೀಸರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಿದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಕರುನಾಡ ಸಾರಥಿ ಆಟೋ ಚಾಲಕರು ಮತ್ತು ಆಟೋ ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಪಾಲಿಕೆಯ ಮೇಯರ್ ಫರೀದಾ ಬೇಗಂರವರು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮೇಯರ್ ಫರೀದಾ ಬೇಗಂರವರು ಕನ್ನಡ ಭಾಷೆ ನೆಲ ಜಲ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು, ಪರಭಾಷಿಗರ ಹಾವಳಿ ಇದ್ದರೂ ಮಾತೃಭಾಷೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಕರೆ ನೀಡಿದ್ದರು. ಕನ್ನಡ ರಾಜ್ಯೋತ್ಸವ ಫಸ್ಟ್ ಇಂದ ಫುಲ್ ಮಂತ್ಸ್ ನಾವು ಇದನ್ನು ಮಾಡ್ತೀವಿ. ಇದು ಒಂದು ಕರೋನಾ ಪೆಂಡಮಿಕ್ ನಲ್ಲಿ ಸ್ಪೆಷಲಿ ಜಾಸ್ತಿ ಮಾಡ್ತಾ ಇದ್ದೀವಿ. ಅಷ್ಟೊಂದು ಜಾಸ್ತಿ ಹೈ ಪಿಚ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಎಲ್ಲ ಕಡೆ ನಾನು ಕನ್ನಡ ರಾಜ್ಯೋತ್ಸವ ಹೋಗ್ತಾ ಇದ್ದೀನಿ. ಆದ್ರೂ ಕೂಡ ಇದನ್ನು ನಾವು ಬಿಡ್ದಲೆ, ಇದು ಒಂದು ನಮ್ಮ ನಾಡು, ನನ್ನ ಭಾಷೆ,
ಅದಕ್ಕೆ ಪ್ರೀತಿಯಾಗಿ ನಾವೇನು ಪ್ರತಿಫಲವಾಗಿ ನಾವೇನು ಅದಕ್ಕೆ ಕೊಡಬಹುದು ಅದನ್ನು ನಾವು ಮ್ಯಾಕ್ಸಿಮಮ್ ಕೊಡಕ್ಕೆ ಎಷ್ಟು ಸಾಧ್ಯನೋ ಅದನ್ನು ಅಷ್ಟು ಟ್ರೈ ಮಾಡ್ತಾ ಇದೀವಿ ಇತ್ತಾನೆ ನಮ್ಮ ಕಾರ್ಪೊರೇಟರ್ ಹೇಳಿದ್ರು ನಮ್ಮ ಪಾಲಿಕೆ ವತಿಯಿಂದ ಏನು ಅನುದಾನಗಳು ಇಲ್ಲ ಏನು ಪ್ರಶಸ್ತಿಯಾಗಿ ನಾವೇನು ಕೊಡಬೇಕಾಗುತ್ತೆ ಇದನ್ನು ಇನ್ನು ಇಂಪ್ರೂವೈಸ್ ಮಾಡಬೇಕು ಇದರ ಕಾನ್ಸೆಪ್ಟ್ ಏನು ಯಾಕೆ ನಾವೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ ನನ್ನ ಭಾಷೆ ಉಳಿಬೇಕು ನಾನು ಹುಟ್ಟಿರೋದು ಈ ಮಣ್ಣಲ್ಲಿ ನಾನು ಆ ಭಾಷೆಗೆ ಆ ನಾಡಿಗೆ ಏನು ಕೊಡಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕಾಗಿದೆ ಇರ್ರೆಸ್ಪೆಕ್ಟಿವ್ ಆಫ್ ನನ್ನ ಕ್ಯಾಸ್ಟ್ ಏನು ನನ್ನ ರಿಲಿಜಿಯನ್ ಏನು ನಾನು ಯಾರು ಅದೆಲ್ಲ ಆಮೇಲೆ ಬರುತ್ತೆ ಫಸ್ಟು ನಾನು ಹುಟ್ಟಿರೋದು ಭೂಮಿ ಯಾವುದು ನಾನು ಅದಕ್ಕೆ ನಾನಾಗಿ ಏನು ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಭಾರತೀಯ ಆಗಿದ್ದೀನಿ ಆಮೇಲೆ ನಾನು ಕನ್ನಡವಾಗಿದ್ದೀನಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನಿಯ ಕುಮಾರ್ ಮಾತನಾಡಿ ಡಿಸೆಂಬರ್ 5ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ತುಮಕೂರಿನಲ್ಲಿ ಬೆಂಬಲ ವ್ಯಕ್ತಪಡಿಸುವ ಜೊತೆಗೆ ನಾಗರಿಕರು ಸಹಕಾರ ನೀಡಬೇಕೆಂದರು ಇದೇ ಸಂದರ್ಭದಲ್ಲಿ ಧನಂಜಯ ಸ್ವಾಮೀಜಿರವರು ಆಟೋಮಿತ್ರ ಮಾಸ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದರು ಕೊರೋನಾ ವಾರಿಯರ್ಸ್ ರನ್ನ ಸನ್ಮಾನಿಸಲಾಯಿತು ಶಿವ ಶೈಕ್ಷಣಿಕ ಆಶ್ರಮದ ಮಕ್ಕಳಿಗೂ ಉಚಿತ ಪಠ್ಯಪುಸ್ತಕ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಎಚ್ ಎನ್ ದೀಪಕ್ ಇಕ್ಬಾಲ್ ಅಹಮದ್ ಬಸವಲಿಂಗ ಸ್ವಾಮಿಗಳು ಮಠಾಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಆಟೋ ನಾಗೇಂದ್ರಪ್ಪ ಎನ್ ರಘು ಮತ್ತಿತರರು ಪಾಲ್ಗೊಂಡಿದ್ದರು ಕೋಲಾರದಲ್ಲಿ ನಂದಾದೀಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡದ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಧರ್ಮದ ಮೂಲ ಪ್ರೀತಿ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಪ್ರೀತಿ ಪ್ರೇಮವನ್ನ ಹಂಚುವ ಮೂಲಕ ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸಬೇಕು ಹಾಗೆಯೇ ಪ್ರೀತಿ ಪ್ರೇಮವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿತ್ಯೋತ್ಸವಕ್ಕೆ ಒಂದು ಅರ್ಥ ಬರುತ್ತದೆ ಎಂದು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಶ್ರೀ ನಂದಾದೀಪ ಚಾರಿಟಬಲ್ ಟ್ರಸ್ಟ್ ಕನ್ನಡದ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ನಿತ್ಯೋತ್ಸವ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಮಾತನಾಡಿದ ಅವರು ಕಲಿಕೆಯ ಜೊತೆಗೆ ಆಟ ಪಾಠಗಳನ್ನ ಕಲಿಯುವ ಮೂಲಕ ವಿನೂತನ ರೀತಿಯಲ್ಲಿ ನಿತ್ಯೋತ್ಸವ ಕಾರ್ಯಕ್ರಮವನ್ನ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಿಸುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿಗಳಾದ ಜೆಜಿ ನಾಗರಾಜ್ ರವರು ಮಾತನಾಡಿ ಇಂದು ನಿತ್ಯೋತ್ಸವದ ಹಾಡುಗಳು ಪ್ರಚಲಿತವಾಗಿದ್ದು ಕೊರೋನಾ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿರುವ ಶ್ರೀ ನಂದಾದೀಪ ಚಾರಿಟಬಲ್ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ ಎಂದರಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ನೋಡುವ ರೀತಿಯಲ್ಲಿ ಇಂದಿನ ಕಾಲಘಟ್ಟದಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಎಂದರು ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಅವರು ಮಾತನಾಡಿ ಕಲಿಕೆ ಎಂಬುದು ಕೇವಲ ಪುಸ್ತಕಗಳಲ್ಲಿ ಇಲ್ಲ ನಾವು ಕಲಿಯುವ ಹಾಡು ಹಸೆ ಆಟಗಳಲ್ಲಿ ಅಡಗಿದೆ ಅದನ್ನು ಬಿಟ್ಟು ಕೇವಲ ಪುಸ್ತಕಗಳಲ್ಲಿನ ವಿಷಯಗಳನ್ನ ಕಲಿತರೆ ಪರಿಪೂರ್ಣತೆ ಬರುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಮಕ್ಕಳು ಎಲ್ಲ ವಿಧವಾದ ಆಟ ಪಾಠಗಳನ್ನ ಕಲಿತಾಗ ಮಾತ್ರ ಪರಿಪೂರ್ಣತೆ ಸಾಧಿಸಲು ಸಾಧ್ಯ ಎಂದರು ಅದೇ ರೀತಿ ಕಲಾವಿದರ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಪದ್ಮ ಮತ್ತು ಸಂಗಡಿಗರು ಔದಾರ್ಯತೆ ಮೆರೆದಿದ್ದಾರೆ ಎಂದು ಶ್ಲಾಘಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎನ್ಎಸ್ ಪ್ರವೀಣ್ ಶ್ರೀ ನಂದಾದೀಪ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಅಮರ್ನಾಥ್ ಪದ್ಮ ಅಮರ್ನಾಥ್ ಖಜಾಂಚಿ ಡಾಕ್ಟರ್ ಮೋನಿಕಾ ಅವಿನಾಶ್ ವೆಂಕಟೇಶ್ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆಆರ್ ತ್ಯಾಗರಾಜ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ವಾರಿದಿ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಪೊಲೀಸ್ ಸೋಮಣ್ಣ ಜಾನಪದ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಮತ್ತಿಕುಂಟೆ ಕೃಷ್ಣ ಉಪಾಧ್ಯಕ್ಷ ಡಾಕ್ಟರ್ ದೊಮ್ಮಸಂದ್ರ ನರಸಿಂಹ ಶ್ರೀನಿವಾಸ್ ಬಾಬು ಸೈನಿಕ ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು ಎಸ್ ಲಕ್ಷ್ಮೀಪತಿ ಅಮೋಘ ನ್ಯೂಸ್ ಕೋಲಾರ ಚಿಂತಾಮಣಿ ತಾಲೂಕಿನಲ್ಲಿ ಕುರುಬರ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳು ಜೆಡಿಎಸ್ ಪಾಲಾಗಿದೆ ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಜಯವನ್ನ ಗಳಿಸಿ ರೇಷ್ಮೆ ಬೆಳೆಗಾರರ ಸಂಘವನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಘದ 12 ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ಬೆಂಬಲಿಗರು ಮತ್ತು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರ ನಡುವೆ ತೀವ್ರ ಸ್ಪರ್ಧೆ ನಡೆಯಿತು ಬೆಳಗ್ಗೆಯಿಂದ 2 ಗುಂಪುಗಳು ಮತಯಾಚನೆ ಮಾಡಿದ್ದರು ಇನ್ನು ಜೆಡಿಎಸ್ನ ಬೆಂಬಲಿಗರಾದ ನೇತಾಜಿ ಗೌಡ ಶಿವರೆಡ್ಡಿ ಶ್ರೀನಿವಾಸ್ ಗೌಡ ವಿಶ್ವನಾಥ್ ರೆಡ್ಡಿ ಮುನಿ ವೆಂಕಟಪ್ಪ ನಟರಾಜ್ ಗಂಗಮ್ಮ ಕೃಷ್ಣಪ್ಪ ಹೆಜೆ ಕೃಷ್ಣಪ್ಪ ಕೆಎಂ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಾಗಿದ್ದಾರೆ ಇನ್ನು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬಣದ ಚಂದ್ರಕಲಾ ಮತ್ತು ಮಂಜುನಾಥ್ ಕೆಎಂ ಗೆಲುವನ್ನ ಸಾಧಿಸಿದ್ದಾರೆ ಠೇವಣಿದಾರರ ಕ್ಷೇತ್ರದ ವೆಂಕಟರೆಡ್ಡಿ ಎಂ ರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಎಸ್ ಪ್ರದೀಪ್ ರವರು ಘೋಷಿಸಿದ್ದಾರೆ
ಮಾಜಿ ಅಧ್ಯಕ್ಷರಾದ ಕೆಎಂ ನಟರಾಜ್ ಅವರು ಅಧಿಕ ಮತವನ್ನ ಪಡೆದು ಜಯಶೀಲರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ್ ಗೌಡ, ಮುದಾಸಿರ್ ನಜಾ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಮೋಹನ್ ದಾಸ್ ಅವರನ್ನು ಸನ್ಮಾನಿಸಲಾಯಿತು. ಎಲ್ಐಸಿಯ ಅಭಿವೃದ್ಧಿ ಅಧಿಕಾರಿಯಾಗಿ 31 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಈ ತಿಂಗಳು 30ರಂದು ನಿವೃತ್ತಿಯಾಗುತ್ತಿರುವ ಎಚ್ ಜಿ ಮೋಹನ್ ದಾಸ್ ಅವರನ್ನು ನಗರದ ಎಲ್ಐಸಿಯ ಪ್ರತಿನಿಧಿಗಳು ಸನ್ಮಾನಿಸಿ ಗೌರವಿಸಿದರು. ಸಮಾಜದಲ್ಲಿರುವ ಜನರಿಗೆ ಜೀವ ವಿಮೆ ಕಲ್ಪಿಸುವ ಜೊತೆಗೆ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಇರುವ ಏಕೈಕ ಸಂಸ್ಥೆ ಎಂದರೆ ಅದು ಭಾರತೀಯ ಜೀವ ವಿಮೆ ಸಂಸ್ಥೆ ಎಂದು ಎಲ್ಐಸಿಯ ಚಿಂತಾಮಣಿ ವಿಭಾಗದ ಅಭಿವೃದ್ಧಿ ಅಧಿಕಾರಿ ಎಚ್ ಜಿ ಮೋಹನ್ ದಾಸ್ ಹೇಳಿದರು. ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಾನುವಾರ ಎಲ್ಐಸಿ ಶಿಡ್ಲಘಟ್ಟ ಶಾಖೆಯ ಪ್ರತಿನಿಧಿಗಳಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಅವರು, ಯಾವುದೇ ಒಂದು ಕೆಲಸದಲ್ಲಿ ಮೊದಲು ಶ್ರದ್ಧೆ ಇರಬೇಕು ಮತ್ತು ನಿಸ್ವಾರ್ಥೆಯಿಂದ ಸೇವೆ ಸಲ್ಲಿಸಿದಾಗ ಪ್ರತಿಫಲ ಅದಾಗಿಯೇ ಬರುತ್ತದೆ ಎಂದು ಹೇಳಿದರು. ಮನುಷ್ಯ ತನ್ನ ಜೀವನದಲ್ಲಿ ಸಂಪಾದನೆ ಮಾಡಲು ಹೇಗೆ ಆಸಕ್ತಿ ವಹಿಸ್ತಾನೋ ಅದರಂತೆಯೇ ಆತನನ್ನ ನಂಬಿಕೊಂಡಿರುವ ಸದಸ್ಯರ ಹಿತವನ್ನ ಸಹ ಕಾಪಾಡುವ ಜವಾಬ್ದಾರಿಯನ್ನ ಹೊಂದಿರುತ್ತಾನೆ. ಹೀಗಾಗಿ ಜೀವನದಲ್ಲಿ ಸಂಪಾದನೆ ಮಾಡುವ ಜೊತೆಗೆ ಜೀವ ವಿಮೆಯನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆಸಕ್ತಿಯನ್ನ ವಹಿಸಬೇಕಾಗಿದೆ. ಇದರಿಂದ ಭವಿಷ್ಯದಲ್ಲಿ ಬಹಳ ಅನುಕೂಲಗಳು ಆಗುತ್ತದೆ ಎಂದರು. ಪ್ರತಿಯೊಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಆದರೆ ಎಲ್ಐಸಿ ಸಂಸ್ಥೆಯಲ್ಲಿ ಮಾತ್ರ ಜನರ ಆರೋಗ್ಯ ವಿಮೆ ಸೇವೆ ಒದಗಿಸುವ ಜೊತೆಗೆ ಪಾರದರ್ಶಕ ವ್ಯವಸ್ಥೆ ಮೂಲಕ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಇರುವ ಸಂಸ್ಥೆ ಎಂದರೆ ತಪ್ಪಾಗಲಾರದು. ನಾಗರಿಕರು ಉತ್ತಮ ಆರೋಗ್ಯ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಎಲ್ಐಸಿಯಲ್ಲಿ ವಿಮೆ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಕರೆ ನೀಡಿದರು. ಚಿಂತಾಮಣಿ ವಿಭಾಗದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಯಾಗಿ 31 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಈ ತಿಂಗಳು 30ರಂದು ನಿವೃತ್ತಿಯಾಗುತ್ತಿರುವ ಎಚ್ ಜಿ ಮೋಹನ್ ದಾಸ್ ಅವರನ್ನ ಎಲ್ಐಸಿಯ ಪ್ರತಿನಿಧಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅವರ ಪತ್ನಿ ನಳಿನಾಕ್ಷಿ ಮತ್ತು ಮಗ ವಿಜಯ್ ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಪದಾಧಿಕಾರಿಗಳಾದ ಅಶೋಕ್ ಕುಮಾರ್, ಶಿವಕುಮಾರ್, ನರಸಿಂಹ, ಎಲ್ಐಸಿಯ ಶಾಖಾ ವ್ಯವಸ್ಥಾಪಕ ರಮೇಶ್, ಎಲ್ಐಸಿ ಪ್ರತಿನಿಧಿಗಳಾದ ಕೆಎಸ್ ಕನಕ ಪ್ರಸಾದ್, ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.